ಸೆಂಟರ್ ಮೂಲಕ ಮೈ ಬಜೆಟ್ ಅನ್ನು ಅವರು ಒಂದು ಆಂದೋಲನವನ್ನು ಒಂದು ಕ್ಯಾಂಪೇನ್ ಅನ್ನು ಅವರು ಶುರು ಮಾಡಿದ್ದಾರೆ. ಈ ಕ್ಯಾಂಪೇನ್ ಅನ್ನು ಬಹಳ ಒಂದು ವ್ಯವಸ್ಥಿತವಾಗಿ ಎಲ್ಲ 198 ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳನ್ನು ಗುರುತು ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲಿ ವಾರ್ಡ್ ಬಜೆಟ್ನಲ್ಲಿ ಅದನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಒಂದು ಪ್ರಯೋಗ ಅವರು ನಡೆಸಿದ್ದಾರೆ. ಅದನ್ನು ಕೂಡ ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ. ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ವಾರ್ಡ್ ಬಗ್ಗೆ ಒಂದು ಗುರುತು ಮಾಡಿ ತಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಗುರುತು ಮಾಡಿಸಿ ತದನಂತರ ವಾರ್ಡ್ ಕಮಿಟಿ ಈಗಾಗಲೇ ರಚನೆ ಆಗಿದೆ. ಸುಮಾರು 4,000 ಜಾಸ್ತಿ ವಾರ್ಡ್ ಕಮಿಟಿ ಬೈಠಕ್ಗಳು ಬ್ಯಾಂಗ್ಳೂರ್ ಸಿಟಿನಲ್ಲಿ ಆಗಿರ್ತಕ್ಕಂಥದ್ದು. ಬೇರೆ ಯಾವುದೇ ಮಹಾನಗರದಲ್ಲಿ ಇಷ್ಟು ಒಂದು ಲೋಕಲ್ ಲೆವೆಲ್. ಸೊ ಇಂಥ ಒಂದು ಅಚ್ಚನ್ನು ಅವರು ಪ್ರಾರಂಭ ಮಾಡಲಿಕ್ಕಿದ್ದಾರೆ. ಇದರ ಮೂಲಕ ಬೇಸಿಕ್ ಇರ್ತಕ್ಕಂಥ ಜನರಿಗೆ ಫುಟ್ಪಾತ್ ವಿಷಯ ಆಗಲಿ ಅಥವಾ ಪಾರ್ಕ್ ವಿಷಯ ಆಗಲಿ ಅಥವಾ ಬೇರೆ ಟಾಯ್ಲೆಟ್ ವಿಷಯಗಳಾಗಲಿ ಇಂಥದ್ದು ಒಂದು ಸ್ಥಳೀಯವಾಗಿರ್ತಕ್ಕಂಥ ವಿಷಯಗಳನ್ನು ಗುರುತಿಸಲಿಕ್ಕೆ ಮತ್ತು ಅದರ ಮೂಲಕ ಅದನ್ನು ಕಾರ್ಯಾನ್ವಯನ ಮಾಡಿದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಅವರ ಪಾರ್ಟಿಸಿಪೇಷನ್ ಆಗ್ತಕ್ಕಂಥದ್ದು ನಾವು ಬರುವ ದಿನಗಳಲ್ಲಿ. ಸರ್, ಈಗ ಫ್ಲೆಕ್ಸಿ ಬ್ಯಾನರ್ ವಿಷಯ ಸರ್, ನಿನ್ನೆ ಆಗಿ ಆದೇಶ ಹೊರಡಿಸಿದ್ದಾರೆ ಫ್ಲೆಕ್ಸಿ ಬ್ಯಾನರ್ ವಿಷಯದಲ್ಲಿ, ಏನು ಕೇಸ್ ಹಾಕಿ ಅಂತ? ಕಳೆದ 2 ದಿನಗಳಿಂದನೇ ನಿಮ್ಮ ಟೌನ್ ಅಲ್ಲ ಆಫೀಸ್ ಫ್ಲೆಕ್ಸ್ ಬ್ಯಾನರ್ಸ್ ಅನ್ನು ಅನಧಿಕೃತವಾಗಿ ಭಾಳ ಜನರು ಹಾಕ್ತಿದ್ದಾರೆ. ಅದನ್ನು ಈಗಾಗಲೇ ಹಲವಾರು ಸತಿ ನಾವು ಅದನ್ನು ಹೇಳಿದ್ದೀವಿ, ಇಲ್ಲರೂ ಹೇಳಿದ್ದೀವಿ, ಇನ್ನೊಬ್ಬರು ಮುಂದಕ್ಕೂ ಹೇಳ್ತಾ ಇದ್ದೀವಿ. ಒಂದು ತೆಗೆಸುವಂಥದ್ದು, ಆದರೆ ಅದರ ಜೊತೆಗೆ ಅನಧಿಕೃತವಾಗಿ ಯಾರು ಹಾಕ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಅದನ್ನು ತೆಗೆಸ್ತಕ್ಕಂಥದ್ರಲ್ಲಿ ನಮ್ಮವರು ಕೂಡ ಇಮಿಡಿಯೇಟಾಗಿ ಕೆಲಸವನ್ನು ಮಾಡಬೇಕು. ಅದನ್ನು ಕೂಡ ಅವರಿಗೆ ನಿರ್ದೇಶನ ಕಟ್ಟುನಿಟ್ಟಾಗಿ ಕೊಟ್ಟಿದ್ದೀವಿ. ಮತ್ತು ಜನರ ಭಾಗವಹಿಸಬೇಕು. ಏನಕ್ಕೆ ಬೇಕು ಅಂದರೆ ಜನರ ಮೂಲಕ ನಮಗೆ ಎಲ್ಲೆಲ್ಲಿ ಫ್ಲ್ಯಾಕ್ಸ್ ಆಗಿದೆ ಅವರು ನಮಗೆ ಫೋನ್ ಮಾಡಿದರೆ, ನಮ್ಮ ಕಂಟ್ರೋಲ್ ರೂಮ್ಸ್ಗಳಿಗೆ ಫೋನ್ ಮಾಡಿದರೆ, ಸೆಂಟ್ರಲ್ ಕಂಟ್ರೋಲ್ ರೂಮ್ ಆಗಲಿ ಅಥವಾ 8 ವಲಯಗಳಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ರೂಮ್ಗಳಲ್ಲಿ ಅಥವಾ ನಮ್ಮ ಏರಿಯಾ ಅಧಿಕಾರಿಗಳಲ್ಲಿ ಯಾರನ್ನಾದರೂ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಆ ಮಾಹಿತಿ ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ ಅದನ್ನು ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಸರ್, ಈಗ BBMP ಆಫೀಸ್ ಎದುರುಗಡೆನೆ ನಲ್ಪಾಡ್ ಅವ್ರದ್ದು ಹಾಕಿದ್ರು ಸರ್, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಿ? ಅಲ್ಲಿಗೆ ಅದನ್ನು ತೆಗೆಸಲಾಗಿದೆ, ನೀವು ನೋಡಿ ಅದು ಯಾವುದು ಇಲ್ಲ. ಬಟ್ ಫಂಕ್ಷನ್ ಆಗ ತನಕ ಇತ್ತು ಸರ್, ಫಂಕ್ಷನ್ ಆದಮೇಲೆ ತೆಗೆದಿದ್ದು, ಅಷ್ಟು ಇದೇನಕ್ಕೆ ಅಂತ ಹೇಳಿ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾವ ರೀತಿಯಲ್ಲಿ ಒಂದು ನಿಮ್ಮ ಮನೆಯನ್ನು ನಿಜವಾಗಿ ನೀವು ದಿನನಿತ್ಯ ನೀವು ಸ್ವಚ್ಛವಾಗಿ ಇಟ್ಕೊಂಡು, ಅದೇ ರೀತಿಯಲ್ಲಿ ಈ ಮಹಾನಗರವನ್ನು ಕೂಡ ಪ್ರತಿನಿತ್ಯ ಒಂದು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಅದರಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ ಕೂಡ ಯಾರಾದರೂ ಹಾಕಿದರೆ ಅದನ್ನು ತೆಗೆಸುವಂಥದ್ದು ಮತ್ತು ಇನ್ನು ಮುಂದೆ ಆಗದಂತೆ ನೋಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ಳಿ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಗಿದೆ, ಅವಾಗ ಸಾರ್ವಜನಿಕರಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಈಗಾಗಲೇ ಮುಕ್ತಾಯಗೊಳಿಸಲಾಗಿದೆ. ಅದರ ಬಗ್ಗೆ ನಡೆಸ್ತಕ್ಕಂಥದ್ದು ಆಪರೇಷನ್ ಮೇಂಟೆನೆನ್ಸ್ ಸಲುವಾಗಿ ಒಂದು ಟೆಂಡರ್ ಅನ್ನು ಕರೆಯಲಾಗಿದೆ. ಅದರಲ್ಲಿ ಭಾಗವಹಿಸುವಿಕೆ ಪಾರ್ಟಿಸಿಪೇಷನ್ ಕಡಿಮೆ ಇತ್ತು, ಇನ್ನೊಮ್ಮೆ ಟೆಂಡರ್ ಅನ್ನು ಕರೆಯಲಾಗುವುದು. ಟೆಂಡರ್ ಮೂಲಕ ಅಥವಾ ಬೇರೆ ಯಾವುದು ವ್ಯವಸ್ಥೆ ಮೂಲಕ ಅದನ್ನು ಇಮಿಡಿಯೇಟ್ ಆಗಿ ಬಹುಶಃ ಇನ್ನ ಕೆಲವೇ ವಾರಗಳಲ್ಲಿ ಅದು ಮಾಡಲಿಕ್ಕೆ ಸಾಧ್ಯತೆ ಮಾಡಿದೆ. ಥ್ಯಾಂಕ್ ಯು.